ಇಟ್ಸ್ ಅ ರಿಯಲ್ ಸ್ಟೋರಿ ಅಂಡ್ ರಿಯಲ್ ಮಾನ ನಿರ್ದೇಶನ ಮಾಡಿರೋದು ಈ ಬಾಬು ಅವರು ಅಂಡ್ ಹೀರೋ ಎಸ್ ಅಫ್ ಕೋರ್ಸ್ ಅವ್ರನ್ನ ನೋಡಿದ ತಕ್ಷಣ ನನಗೆ ಕುಮಾರ್ ನಾಗೇಶ್ ಕುಮಾರ್ ಸಾರಿ ನನ್ನ ತಂಗಿ ಜೊತೆ ನಿನ್ನನ್ನು ಬಿಹೈಂಡ್ ದಟ್ ಇದೆ ಮತ್ತೆ ನಮ್ಮ ಬಾಡಿ ವೆಯ್ಟ್ ಸಹ ಕಮ್ಮಿ ಮಾಡ್ಕೊಬೇಕಾಗಿತ್ತು ಏನು ಇವಾಗ ಏನು ನಾನು ಕಾಣಿಸ್ತಾ ಇದ್ದೀನಿ ರೋಡಿಸಮ್ ಬಂದು ಹೆಂಗೆ ನಿಭಾಯಿಸ್ತಾನೆ ಅದರಲ್ಲಿ ಹೆಂಗೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸರ್ ಒಂಥರ ಲಿರಿಕ್ಸ್ ನೀವು ಕೇಳಿದ್ರೆ ಕ್ಯಾಚಿ ಆಗಿದೆ ಮತ್ತು ನಾವು ಆವಾಗಲೇ ಸಿನಿಮಾ ಆಲ್ಮೋಸ್ಟ್ ಕಾಲೇಜ್ ಲೈಫಲ್ಲಿ ಬೆಳಿಗ್ಗೆ ಮಾರ್ನಿಂಗ್ ಶೋಗೆ ಹೋಗ್ತಾ ಇದ್ವಿ ಜೊತೆಲಿ ನಾವು ಡಾನ್ ಕುಮಾರ ಚಿತ್ರದ ನಾಯಕ ನಟ ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ ಇದೇ 21ನೇ ತಾರೀಕು ಡಾನ್ ಕುಮಾರ ಚಿತ್ರ ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗಲಿದೆ ತಾವು ಪ್ರೇಕ್ಷಕರು ಅಭಿಮಾನಿಗಳು ಮತ್ತು ಕರ್ನಾಟಕ ಜನತೆ ಚಿತ್ರವನ್ನು ಥಿಯೇಟ್ರಲ್ಲಿ ಬಂದು ನೋಡಿ ಸಿನಿಮಾನ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಮತ್ತು ಯಾವುದಕ್ಕೆ ಕಮ್ಮಿ ಇಲ್ಲದಾಗೆ ಮಾಡಿದ್ದೀವಿ ದಯವಿಟ್ಟು ತಾವು ಥಿಯೇಟ್ರಿಗೆ ಬಂದು ನೋಡಿ ಕನ್ನಡ ಚಿತ್ರವನ್ನು ಪ್ರೋತ್ಸಾಹಿಸಿ ಇದು ಒಂದು ಅಂಡರ್ವರ್ಲ್ಡ್ ಓರಿಯೆಂಟೆಡ್ ಮೂವಿ ನಿಮಗೆ ಏನು ಪ್ಯಾಕೇಜ್ ಫುಲ್ಲಿ ಪ್ಯಾಕೇಜ್ ಸರ್ ಈ ರೌಡಿಸಮ್ ಮಾರಲ್ಲ ಈ ಸ್ಟೋರಿದ್ದು ಮಾರಲ್ಲ ಏನು ಬರುತ್ತೆ ಸರ್ ಇದು ಒಬ್ಬ ಅಮಾಯಕ ಹುಡುಗ ಹೇಗೆ ರೌಡಿಸಮ್ ಬಂದು ಅಲ್ಲಿ ಯಾವ ಥರ ಕಷ್ಟ ಅನುಭವಿಸ್ತಾನೆ ಇದೆಲ್ಲ ತೋರಿಸಿದ್ದೀವಿ ಮತ್ತು ಇಲ್ಲಿ ಸೆಂಟಿಮೆಂಟ್ ಇದೆ ಲವ್ ಇದೆ ಕಾಮಿಡಿ ಇದೆ ಎಲ್ಲ ಫುಲ್ಲಿ ಪ್ಯಾಕೇಜ್ ಮೂವಿ ಸರ್ ಇದು ಬರೀ ರೌಡಿಸಮ್ ಅಂದರೆ ಬರೀ ರಕ್ತಪಾತ ಅಂತ ಅಂದ್ಕೊಂಡ್ಬೇಡಿ ಫುಲ್ಲಿ ಓವರಾಲ್ ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಮೂವಿ ಎಲ್ಲ ಫ್ಯಾಮಿಲಿ ಸಮೇತ ಬನ್ನಿ ಸರ್ ನಿಮ್ಮ ಪಾತ್ರ ಏನು ಅನ್ಸತ್ತೆ ನಿಮಗೆ ನಮ್ಮದು ಒಂದು ನನ್ನ ಪಾತ್ರ ಇಸ್ ಎ ಡಾನ್ ಕ್ಯಾರೆಕ್ಟರು ಡಾನ್ ಬೆಂಗಳೂರು ಹೇಗೆ ಒಬ್ಬ ಡಾನ್ ಹೆಂಗೆ ರೂಲ್ ಮಾಡ್ತಾನೆ ಮತ್ತು ಅವನದು ಆ್ಯಕ್ಟಿವಿಟೀಸ್ ಏನು ಹೆಂಗೆ ದುಡ್ಡು ಏನು ದುಡ್ಡು ಅಫ್ತ ಮಾಡ್ತಾನೆ ಮತ್ತು ಒಬ್ಬ ಡಾನ್ ಏನೇನು ಮಾಡಬೇಕು ಏನೇನು ಮಾಡ್ತಾನೆ ಅದನ್ನೆಲ್ಲ ನಾವು ರಿಯಲ್ ಆಗಿ ತೋರಿಸಿದ್ದೀವಿ ಸರ್ ನಿಮ್ಮ ಕನಸು ನೆನಸಾಯಿತು ಬಾಳ್ಯದಲ್ಲಿ ಏನು ಅನ್ಕೊಂಡಿದ್ದೀರೋ ಅದನ್ನು ಸಾಧಿಸಿದಿರಾ ಅನ್ಸತ್ತಾ ನಿಮಗೆ ಇನ್ನೂ ಸಾಧನೆ ಇನ್ನೂ ತುಂಬ ದೂರ ಇದೆ ಸರ್ ಅಟ್ಲೀಸ್ಟ್ ಒಂದು ಮೆಟ್ಲು ಹತ್ತಿದ್ದೀವಿ ಅನಿಸ್ತಾ ಇದೆ ಯಾಕಂದರೆ ಚಿಕ್ಕ ವಯಸ್ಸಲ್ಲೇ ನಾವು ಆ್ಯಕ್ಟ್ ಮಾಡಬೇಕು ಸಿನಿಮಾ ರಂಗಕ್ಕೆ ಬರಬೇಕು ಸ್ಟಾರ್ ಆಗಬೇಕು ಅಂತ ಕನಸಿತ್ತು ಸಿನಿಮಾಗಳು ಏನು ಕಾಲೇಜ್ ಬಂಕ್ ಹೊಡೆದು ನೋಡ್ತಾ ಇದ್ವಿ ನಾವು ನಮ್ಮ ಡೈರೆಕ್ಟ್ರು ಇಬ್ಬರು ಕ್ಲಾಸ್ಮೇಟ್ಸು ಗಾಂಧಿನಗರಕ್ಕೆ ಹೋದಾಗ ನಮ್ಮದು ಈ ಥರ ಒಂದು ಕಟೌಟ್ ಬರಬೇಕು ನೀವು ಜಾಸ್ತಿ ಕನಿಷ್ಕ ಹೋಟ್ಲ ಹತ್ರನೇ ಇದ್ರಲ್ಲ ತುಂಬ ದಿವಸ ಏನು ಕಾರಣ ಇಲ್ಲ ಸರ್ ಆ ಥರ ಕಾಲೇಜ್ ನಮ್ಮ ಕಾಲೇಜಲ್ಲೇ ಕಾಲೇಜಲ್ಲೇ ಇದ್ದಿದ್ದು ಅದರಿಂದ ಗಾಂಧಿ ನಗರ ತುಂಬ ಹತ್ರ ಸರ್ ನಮ್ಮ ನಿಮ್ಗೆ ಹೀರೋಯಿನ್ ಪಾತ್ರ ಅವರೇ ಏನು ಅನ್ಸುತ್ತೆ ನಿಮಗೆ ಸರ್ ಈ ಚಿತ್ರದಲ್ಲಿ ಇಬ್ಬರು ಹೀರೋಯಿನ್ ಇದ್ದಾರೆ ಒಬ್ಬರು ಒಂದು ಆ್ಯಟಿಟ್ಯೂಡ್ ಗರ್ಲು ಅವ್ರ ಪಾತ್ರ ಒಂಥರ ರೌಡಿ ಬೇಬಿ ಥರ ಇನ್ನೊಬ್ರು ಬಂದು ಸಾಫ್ಟ್ ಕ್ಯಾರೆಕ್ಟ್ರು ಓಮ್ಲಿ ಥರ ಇಬ್ಬರು ಚೆನ್ನಾಗಿ ನಿರ್ವಹಿಸಿದ್ದಾರೆ ಸರ್ ನೀವು ಫಿಲ್ಮ್ ಶೂಟಿಂಗ್ ಮಾಡಬೇಕಾದ್ರೆ ವೆಯ್ಟ್ ತುಂಬಾ ರೆಡ್ಯೂಸ್ ಮಾಡಿದ್ರಿ ಏನು ಕಾರಣ ಅದು 20 kg 30 kg ಮಾಡಿದ್ರೆ ಈ ಸ್ಕ್ರಿಪ್ಟ್ಗೆ ಒಬ್ಬ ಡಾನ್ ಈ ಬೇರೆ ಡಾನ್ ಅಂದರೆ ಏನು ಒಂದು ಹೊಟ್ಟೆ ಹಾಕ್ಕೊಂಡು ಒಂದು 120 kg 130 kg ಥರ ಏನು ತೋರಿಸ್ತಾರೆ ಎಲ್ಲ ಮೂವಿಗಳನ್ನು ನಮ್ಮ ಮೂವಿಯಲ್ಲಿ ಆ ಥರ ಇರಬಾರ್ದು ಏನು ಒಂದು ಏನು ಈಗ ಇಂಗ್ಲೀಷ್ ಮೂವಿಯಲ್ಲಿ ಯಾವ ಥರ ಇರ್ತಾರೆ ಡಾನ್ಸು ಆ ಥರ ಫಿಸಿಕ್ ಮೇಂಟೈನ್ ಮಾಡಬೇಕು ಅಂತ 6 months ವರ್ಕೌಟ್ ಮಾಡಿ ವೆಯ್ಟ್ನ ಒಂದು 30 kg ಲಾಸ್ ಮಾಡಿ ಸಿನಿಮಾ ಶೂಟಿಂಗ್ ಮಾಡಿದ್ವಿ ಸರ್
ಏನು ಅನಿಸ್ತದೆ ನಿಮಗೆ ಏನು ಅಂತ? ನಮಸ್ಕಾರ, ನಾನು ನಾಗೇಶ್ ಕುಮಾರ್, ಡಾನ್ ಕುಮಾರ್ ಸಿನಿಮಾದ ನಿರ್ದೇಶಕ. ನೋಡಿ, ಈ ಸಿನಿಮಾ 21ನೇ ತಾರೀಕು ಇದೇ ತಿಂಗಳು ನಿಮ್ಮ ಮುಂದೆ ಬರ್ತಾ ಇದೆ ಥಿಯೇಟ್ರಲ್ಲಿ. ಸೊ ದಯವಿಟ್ಟು ಎಲ್ಲರೂ ಹೋಗಿ ಸಿನಿಮಾ ನೋಡಿ, ಆಶೀರ್ವಾದ ಮಾಡಿ. ಹೊಸ ಸಿನಿಮಾ ಅಂತ ದಯವಿಟ್ಟು ಹಿಂದೆ ಮುಂದೆ ನೋಡಿಬಿಡಿ. ಯಾವ ಸ್ಟಾರ್ ಸಿನಿಮಾಗಿಂತನೂ ಈ ಸಿನಿಮಾ ಕಡಿಮೆ ಇಲ್ಲ. ಒಂದು ಸಿನಿಮಾಗೆ ಏನೇನು ಬೇಕೋ ಎಲ್ಲ ಆಸ್ಪೆಕ್ಟ್ಸಲ್ಲೂ ವರ್ಕ್ ಮಾಡಿ ಸಿನಿಮಾನ ತುಂಬ ಚೆನ್ನಾಗಿ ಮಾಡಿಟ್ಟಿದ್ದೀವಿ. ಒಂದು ಸಾಂಗ್ಸ್ ಆಗಲಿ, ಫೈಟ್ಸ್ ಆಗಲಿ, ಪ್ಲಸ್ ಪಾಯಿಂಟ್ ಏನಾದರೆ ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಒಂದು 14 ಫೈಟ್ಸ್ ಇದೆ. ಸೊ ಹಾಗಾಗಿ ಮಾಸ್ ಆಡಿಯನ್ಸು ವೆಲ್ಕಮ್ ಯಾವಾಗಲೂ. ಐ ಮೀನ್, ಲವ್ ಕಾನ್ಸೆಪ್ಟ್ ಇದೆ, ಪೇರೆಂಟ್ಸ್ ಎಮೋಷನ್ ಇದೆ. ಸೊ ಫುಲ್ ಫ್ಯಾಮಿಲಿ ಎಂಟರ್ಟೈನರ್ ಅನ್ಬೋದು. ದಯವಿಟ್ಟು ಬನ್ನಿ, ಎಲ್ಲರೂ ನೋಡಿ, ತುಂಬ ಚೆನ್ನಾಗಿದೆ. ಲೊಕೇಶನ್ ಎಲ್ಲೆಲ್ಲಿ ಮಾಡಿದ್ದೀರ ಸರ್? ಬೆಂಗಳೂರು ಮಾಡಿದ್ದೀವಿ, ಆಲ್ಮೋಸ್ಟ್ ಒಂದು 50% ಬೆಂಗಳೂರು. ಮೈಸೂರಲ್ಲಿ ಮಾಡಿದ್ದೀವಿ, ದೊಡ್ಡಬಳ್ಳಾಪುರ ಮಾಡಿದ್ದೀವಿ, ಚಿಕ್ಕಬಳ್ಳಾಪುರ ಮಾಡಿದ್ದೀವಿ, ಗೋವಾಲ್ ಮಾಡಿದ್ದೀವಿ. ಸಾಂಗ್ಸ್? ಸಾಂಗ್ಸ್ ಎಲ್ಲ ಕರ್ನಾಟಕದಲ್ಲಿ ಸರ್ ಶೂಟ್ ಮಾಡಿರೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರಿ, ಸಿನಿಮಾ ಬಗ್ಗೆ, ನನ್ನ ಪಾತ್ರದ ಬಗ್ಗೆ ಹೇಳ್ಬೋದು. ಅದು ಬಿಟ್ಟರೆ ಸಿನಿಮಾ ಬಗ್ಗೆ ಹೇಳೋದಾದರೆ, ಹೋಲ್ ಟೀಮ್ ತುಂಬ ಕಷ್ಟಪಟ್ಟು ಈ ಸಿನಿಮಾ ಮಾಡಿರೋದು. ಎಲ್ಲ ಹೊಸದಿದ್ದೀವಿ. ಆ್ಯಂಡ್ ಸಿನಿಮಾ ನೋಡಿದವರು ನೀವು, ಪ್ರೇಕ್ಷಕರು ನೀವು ಹೇಳಿ ಸಿನಿಮಾ ಹೇಗಿತ್ತು, ಚೆನ್ನಾಗಿತ್ತು ಅಂದರೆ ಅದಕ್ಕೆ ಸಪೋರ್ಟ್ ಮಾಡಿ. ಆ್ಯಂಡ್ ನಮಗೆ ಜಾಸ್ತಿ ಥಿಯೇಟರ್ಸ್ ರೇಸ್ ಮಾಡೋದಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ತೀನಿ ಅಷ್ಟೇ. ನನ್ನ ಪಾತ್ರದ ಬಗ್ಗೆ, ಒಂದು ಕಾಲೇಜ್ ಗರ್ಲ್ ಆಗಿ ನಾನು ಕಾಣಿಸ್ಕೊಂಡಿದ್ದೀನಿ ಈ ಸಿನಿಮಾನಲ್ಲಿ. ಆ್ಯಂಡ್ ಮಾಸ್ ಸಿನಿಮಾ ಇದೆ, ಇದರಲ್ಲಿ ಬರೀ ರೌಡಿಸಮ್ ಅಥವಾ ಬ್ಲಡ್ ಶೇರಿಂಗ್ ಇದೇ ಥರ ಹೀಗೆ ಇದೆ ಅಂತ ಹೇಳಲ್ಲ ನಾನು. ದರ್ ಇಸ್ ಅ ಸಮ್ ಎಮೋಷನ್ಸ್ ಇದೆ, ಆ್ಯಂಡ್ ಕಾಮಿಡಿ ಇದೆ, ಲವ್ ಸ್ಟೋರಿ ಇದೆ, ಎಲ್ಲ ಥರನೂ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಅಂತಾರಲ್ಲ ಹಾಗೆ ನಾವು ಈ ಸಿನಿಮಾ, ಕಂಪ್ಲೀಟ್ ಸಿನಿಮಾ ಇದೆ. ಆ್ಯಂಡ್ ವೆರಿ ಪ್ರಾಮಿಸಿಂಗ್ ಸ್ಕ್ರಿಪ್ಟ್. ಸಿನಿಮಾ ನೋಡಿ ಹೇಗಿದೆ ಅಂತ ನೀವೇ ಹೇಳಬೇಕು. ಆ್ಯಂಡ್ ಅಫ್ಕೋರ್ಸ್ ನನ್ನ 3rd ಪ್ರಾಜೆಕ್ಟ್ ಇದು ಸಿನಿಮಾ. ಹೋಪ್ ಎಕ್ಸೈಟೆಡ್ ಇದ್ದೀನಿ. July 21st ರಿಲೀಸ್ ಆಗ್ತಾ ಇದೆ. ಎಕ್ಸೈಟೆಡ್ ಇದ್ದೀನಿ, ವೇಟ್ ಮಾಡ್ತಾ ಇದ್ದೀನಿ, ನೋಡೋಣ.